जगति मैडम हेलो मैडम वसु डोर तेगी मैडम मैडम नीवे निल्ली वळग नडी मैडम ಏನ್ ನಡೀತು ಏನ್ ನಡೀತು ಅಂದ್ರೆ ಏನ್ ಮೇಡಂ ನಿನ್ನ ಋಷಿ ಮಧ್ಯೆ ಜಗಳ ಏನಾದರೂ ನಡೀತಾ ಮೇಡಂ ಆ ಚಿಚಿ ಆತರ ಎಲ್ಲ ಏನೂ ಇಲ್ಲ ಮೇಡಂ ನನ್ನ ಹತ್ರನೇ ಮುಚ್ಚಿಡ್ತಾ ಇದ್ದೀಯಾ ನಾನೇನ್ ಮುಚ್ಚಿಡ್ತೀನಿ ಮೇಡಂ ಋಷಿ ನನ್ನ ಹತ್ರ ಮಾತಾಡ್ತಾ गुरुदक्षिणे विषय ऋषि सर मर्त दिवस टाइम तक नीन कोडो उत्तरद मेले नम्मिब्र भविष्य निंतिरुत्ते येन आगिदे निनगे बुद्धि इद्या इल्वा ई गुरुदक्षिणे विषयान आग्ले मर्तु होगबेकल्वा ऋषि केळो तनक टाइम कोडो तनक याक तन्कोंडे नन्न मात केळि ऋषि हेळदंग केळु ನನಗೋಸ್ಕರ ನೀವಿಬ್ರು ಬೇರೆ ಆಗಬೇಡಿ ಗುರು ದಕ್ಷಿಣೆನು ಇಲ್ಲ ಏನು ಇಲ್ಲ ಋಷಿ ನನ್ನನ್ನ ಅಮ್ಮ ಅಂತ ಕರೀದಿದ್ರು ನನಗೆ ಏನು ಪರವಾಗಿಲ್ಲ ನೀನು ಋಷಿ ಹೇಳ್ದಂ ಕೇಳು ಕೇಳಲ್ಲ ಮೇಡಂ ವಸು ಏನಾಗಿದೆ ನಿನಗೆ वसु याक मातर्तिला वसु नन मात केलो प्लीज हटा मार बेड़ा नन गोस करा निन लाइफ हाल मार को बेड़ा ऋषि ना कल को बेड़ा वसु मैडम नन निंदा इधर कड़ कागला याके याक उपकोड़ला ऋषि ना कल्कोत्या नीनु याक कल्कोतीन मैडम ऋषि सर नन प्राण औरे नन लोक और ना नान याक कल्कोली मत्ते ऋषि जोते जगला याके नीन हीग मोंडतना माड़त्रे हेगे मैडम इदु मोंडतना अल्ला नानु वंदना नंबिदिनी अदे अभिप्रायद मेले स्ट्रांग आगे निंतकोंडिदिनी ಇದನ್ನ ಮೊಂಡತನ ಅನ್ನಲ್ಲ ಮೇಡಂ ಶೋ ವಸ್ಸು ನಿನಗೆ ಅರ್ಥ ಆಗ್ತಿಲ್ಲ ಇಷ್ಟಕ್ಕೂ ಇಷ್ಟಕ್ಕೂ ಇದನ್ನೆಲ್ಲ ಶುರು ಮಾಡಿದ ಮಹೇಂದ್ರನ ಅನ್ಬೇಕು ಯಾರಿಗೂ ಏನು ಹೇಳೋ ಅಗತ್ಯ ಇಲ್ಲ ಮೇಡಂ ಋಷಿ ಸರ್ ಬದಲಾಗಬೇಕು ಅವರ ಆಲೋಚನೆಗಳು ಬದಲಾಗಬೇಕು ನಿಮ್ಮನ್ನ ಅಮ್ಮ ಅಂತ ಕರೀಬೇಕು ನನಗೆ ಅವಶ್ಯಕತೆ ಇಲ್ಲ अगत्य मैडम ननगत्य ऋषि सर निम्मन्न अम्म अंत करियो अगत्य ननगिदे ऋषि सर बदलागो अगत्य और मनसल्लिरो तप्पु ओपिनियन्स बदलागबेकु आ अगत्य कले इल्दिरो चंद्रन रीति ऋषि सर ना नोडबेकु कठिन मनसिरोरा मैडम बदला बदला आग्दर बे नडीतर बे आस पड़बेड़ा मैडम
ऋषि सर बदलाग्तारे असु ನನಗೋಸ್ಕರ ನಿನ್ ಜೀವನನ ಪಣಕ್ಕಿಡ್ತಿದ್ಯಾ ಬೇಡ ವಸು ನನ್ನ ಅಮ್ಮ ಅಂತ ಕರೆದೇ ಇದ್ರು ಪರವಾಗಿಲ್ಲ ಮೇಡಂ ಋಷಿ ಸರ್ ಒಬ್ರು ಪ್ರಿನ್ಸ್ ಅವರು ಜೆಂಟಲ್ಮನ್ ಅವರು ಖಂಡಿತವಾಗ್ಲೂ ಕರ್ತೆ ಕರೀತಾರೆ ನಿನಗೆ ಹೇಳೋದು ಅರ್ಥ ಆಗ್ತಾ ಇಲ್ವಾ ಅವನು ನನ್ನ ಮಗ ಅವನ ವಿಷಯ ನನಗೆ ಗೊತ್ತಿಲ್ವಾ ನಿಮ್ಮ ಮಗ ಆಗಿರೋದಕ್ಕೆ ನಮ್ಮ ಜಗತಿ ಮೇಡಂ ಮಗ ಆಗಿರೋದಕ್ಕೆನೆ ಋಷಿ ಸರ್ ಮನ್ಸ್ ಬದಲಾಗುತ್ತೆ ಅಂತ ನಾನು ನಂಬ್ತೀನಿ ಮೇಡಂ ನೀವೇನ್ ಟೆನ್ಷನ್ ಮಾಡ್ಕೋಬೇಡಿ ಬೈ ವಸು ಮೇಡಂ ಕೋಪ ಮಾಡ್ಕೊಂಡ್ರು ನಾನು ಒಂದಲ್ಲ ಒಂದಿನ ಋಷಿ ಸರ್ ಮನಸ್ಸನ್ನ ಬದಲಾಯಿಸಿ ಬದಲಾಯಿಸ್ತೀನಿ ಬೇಜಾರಾಗಿರೋ ತರ ಇದ್ದಾರೆ ಜಗತಿ ಎಲ್ಲಿಗೆ ಹೋಗಿದೆ ಏನಾಯ್ತು ಜಗತಿ ಜಗತಿ ಇದೇನ್ ಬಟ್ಟೆ ಪ್ಯಾಕ್ ಮಾಡ್ತಿದ್ಯಾ ಎಲ್ಲಿಗೆ ಹೋಗ್ತಿದ್ಯಾ ಜಗತಿ ಹೋಗ್ತಾ ಇದ್ದೀನಿ ಮಹೇಂದ್ರ ಅದೇ ಎಲ್ಲಿಗೆ ಹೋಗ್ತಿದ್ಯಾ ಅಂತ ಕೇಳ್ತಿರೋದು ಎಲ್ಲಿಂದ ಬಂದೋ ಅಲ್ಲಿಗೆ ಹೋಗ್ತಾ ಇದ್ದೀನಿ ಜಗತಿ ಏನ್ ಮಾತಾಡ್ತಿದ್ಯಾ ಹೇಳ್ತಾ ಇದ್ದೀನಲ್ಲ ಮಹೇಂದ್ರ ಹೊರಟೋಗ್ತಾ ಇದ್ದೀನಿ ಈ ಮನೆಯಿಂದ ಶಾಶ್ವತವಾಗಿ ದೂರ ಹೊರಟೋಗ್ತಾ ಇದ್ದೀನಿ ಜಗತಿ ಏನ್ ಸಡನ್ ಆಗಿ ಯಾರು ಏನಾದರೂ ಅಂದ್ರ ಯಾರು ಏನು ಅನ್ನಲಿಲ್ಲ ಅತ್ತಿಗೆ ಅವರು ಏನಾದರೂ ಹೇಳಿದ್ರ ಇಲ್ಲ ಋಷಿ ಏನಾದರೂ ಅನ್ನ ಋಷಿ ಕೂಡ ಏನು ಅನ್ನಲಿಲ್ಲ ಮತ್ತೆ ನೀ ಯಾಕೆ ಹೋಗ್ತಿದ್ಯಾ ಹೋಗಬೇಕು ಮಹೇಂದ್ರ ಹೋಗಬೇಕಾದ ಪರಿಸ್ಥಿತಿ ಬಂದಿದೆ ಜಗತಿ ಅರ್ಥ ಆಗೋ ತರ ಹೇಳು ನೀನು ನಾನು ಋಷಿ ಒಂದಾಗಬೇಕು ಅಂತ ತಾನೆ ಬಯಸಿದ್ದು ನಾವೆಲ್ಲ ಒಂದೇ ಕಡೆ ಇರಬೇಕು ಅಂತ ತಾನೆ ಆಸೆ ಪಟ್ಟಿದ್ದು ಈಗ ಋಷಿ ವಸುಧಾರ ಇಬ್ರು ನನ್ನ ಕಾರಣದಿಂದ ಬೇರೆ ಆಗೋ ತರ ಇದ್ದಾರೆ ಅವರಿಬ್ರು ಬೇರೆ ಆಗ್ತಿದಾರ ಅದು ನಿನ್ನ ಕಾರಣಕ್ಕಾಗ ಹೌದು ಆ ವಸುಧಾರ ನೀನು ಸೇರಿ ಗುರು ದಕ್ಷಿಣೆ ಅಂತ ಒಂದು ದೊಡ್ಡ ತಲೆನೋವು ತಂದಿಟ್ಟಿದ್ದೀರ ಆ ಗುರು ದಕ್ಷಿಣೆ ಒಪ್ಪಂದ ಬಿಟ್ಬಿಡು ಅಂತ ವಸುಧಾರ ಹೇಳಿದ್ರೆ ಕೇಳ್ತಾ ಇಲ್ಲ ಋಷಿ ಕೈಯಿಂದ ಅಮ್ಮ ಅಂತ ಕರ್ಸೆ ಕರೆಸ್ತೀನಿ ಅಂತ ಹೇಳ್ತಾ ಇದ್ದಾಳೆ ಬೇಡ ವಸು ಋಷಿ ಮನ್ಸಿಗೆ ನೋವಾಗುತ್ತೆ ಅಂದ್ರೆ ಕೇಳ್ತಿಲ್ಲ ಕೊಂಡ್ತನ ಮಾಡ್ತಿದ್ದಾಳೆ ಮಾತೆ ಕೇಳ್ತಿಲ್ಲ ಋಷಿ ಕೂಡ ಈ ಗುರು ದಕ್ಷಿಣ ವಿಷಯ ಬಿಟ್ಬಿಡು ಅಂತ ವಸುಗೆ ಹೇಳದಂತೆ ಋಷಿ ಮಾತು ಕೇಳಲ್ವಂತೆ ನನ್ನ ಮಾತು ಕೇಳಲ್ವಂತೆ ಅಮ್ಮ ಅಂತ ಕರ್ಸೆ ಕರೆಸ್ತೀನಿ ಅಂತ ಪ್ರತಿಜ್ಞೆ ಮಾಡ್ತಿದ್ದಾಳೆ ಜಗತಿ ಅಷ್ಟು ಮಾತ್ರಕ್ಕೆ ನಿನ್ ಮನೆ ಬಿಟ್ಟು ಹೋಗ್ಬೇಕಾ ಮಹೇಂದ್ರ ನಿನಗೆ ಅರ್ಥ ಆಗ್ತಾ ಇಲ್ವಾ ನನ್ನ ವಿಷಯದಲ್ಲಿ ಋಷಿ ಎಷ್ಟು ಹಠ ಮಾಡ್ತಿದಾನೋ ಅರ್ಥ ಆಗ್ತದೆ ಅಲ್ವಾ ಅಂತದ್ರಲ್ಲಿ ಅಮ್ಮ ಅಂತ ಕರೆಸಿ ಅವನು ಕಷ್ಟ ಕೊಡೋದು ಬೇಕಾ ನನ್ನ ಕಾರಣದಿಂದ ಅವರಿಬ್ಬರ ಮಧ್ಯೆ ಜಗಳ ಆಗ್ತದೆ ಈ ಒಂದು ಕಾರಣದಿಂದಾನೆ ಅವರಿಬ್ರು ದೂರ ಆಗೋಗ್ತಾರೆ ಮಹೇಂದ್ರ ಈಗ ನೀನ್ ಹೊರಟೋದ್ರೆ ಸಮಸ್ಯೆಗೆ ಪರಿಹಾರ ಸಿಗುತ್ತಾ ತೀವ್ರತೆ ಕಮ್ಮಿ ಆಗುತ್ತೆ
ಅಲ್ಲಿ ಋಷಿ ಬಸುನ ಫೋರ್ಸ್ ಮಾಡೋದು, ಇಲ್ಲಿ ದಿನ ನಾನು ಅವನ ಕಣ್ಣು ಕಾಣಿಸ್ಕೊಳ್ಳೋದು, ಇದೆಲ್ಲ ಋಷಿನ ಡಿಸ್ಟರ್ಬ್ ಮಾಡುತ್ತೆ. ಜಗತಿ, ನೀನ್ ಹೊರಟೋದ್ರೆ ನನ್ ಗತಿ ಏನು? ನಾನೇನ್ ಮೊದ್ಲಿಂದಾನು ನಿಮ್ ಜೊತೆ ಇಲ್ಲಿ ಇರ್ಲಿಲ್ವಲ್ಲ ಮಹೇಂದ್ರ, ಮಧ್ಯದಲ್ಲಿ ಬಂದೆ, ಮಧ್ಯದಲ್ಲೇ ಹೋಗ್ತಾ ಇದ್ದೀನಿ.